ನಮಸ್ಕಾರ ಗೆಳೆಯರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಪ್ರಮುಖ ತಾಣಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯುನೆಸ್ಕೋ ಇದರ ಒಂದು ವಿಸ್ತೃತ ರೂಪ ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಹೇಳಿ ಇದು ಸ್ಥಾಪನೆಯಾಗಿದ್ದು ನವಂಬರ್ ಹದಿನಾರು ಹತ್ತೊಂಬತ್ತರ ನಲವತ್ತೈದರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡುಬರುತ್ತದೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗಳ ಆಯ್ಕೆ ವಿಧಾನ ವಿಶ್ವದ ತಾಣಗಳನ್ನು ವಿಶ್ವ ಪರಂಪರೆ ಪಟ್ಟಿಗೆ ಆಯ್ಕೆ ಮಾಡಲು ಯುನೆಸ್ಕೊ ಇಪ್ಪತ್ತೊಂದು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಯುನೆಸ್ಕೊ ವಿಶ್ವ ಪರಂಪರೆ ತಾಣ ಸಮಿತಿ ರಚಿಸಿದೆ ಈ ಸಮಿತಿಯ ಸದಸ್ಯತ್ವದ ಅವಧಿಯು ನಿಗದಿತವಾಗಿದ್ದು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸಮಿತಿ ಸದಸ್ಯರುಗಳನ್ನು ಆಯ್ಕೆ ಮಾಡುತ್ತದೆ ಭಾರತದಲ್ಲೇ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂಥ ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರ ಒಟ್ಟು ನಾಲ್ಕು ತಾಣಗಳನ್ನು ಹೊಂದಿದೆ ರಾಜಸ್ಥಾನ ಮೂರು ತಾಣಗಳನ್ನು ಮಧ್ಯಪ್ರದೇಶ ಮೂರು ಉತ್ತರ ಪ್ರದೇಶ ಮತ್ತು ದೆಹಲಿ ಒಟ್ಟು ತಲಾ ಮೂರು ತಾಣಗಳನ್ನು ಹೊಂದಿದ್ದಾವೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿರುವಂತಹ ವನ್ಯಜೀವಿಧಾಮ ಇದಾಗಿದ್ದು ಏಕಕೊಂಬಿನ ಮೃಗ ಅಂದರೆ ಒನ್ ಹಾರ್ನ್ಡ್ ರೆನಸರಸ್ ಪ್ರಾಣಿಗಳನ್ನು ಇದು ಹೊಂದಿದ್ದು ಇದು ಹತ್ತೊಂಬತ್ತು ನೂರ ಎಂಟರಲ್ಲಿ ಸ್ಥಾಪನೆಯಾಯಿತು ಇದು ಮೊದಲ ಮೀಸಲು ಅರಣ್ಯವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಇದನ್ನು ಘೋಷಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣವಾಗಿ ನೈಸರ್ಗಿಕ ವಿಭಾಗದಲ್ಲಿ ಇದನ್ನು ಸೇರಿಸಲಾಯಿತು ಮಾನವ ವನ್ಯಜೀವಿ ಧಾಮ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಟೈಗರ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಹುಲಿ ಸಂರಕ್ಷಣಾ ಧಾಮವಾಗಿ ಇದನ್ನು ಸೇರಿಸಲಾಯಿತು ಪಿಗ್ಮಿಗಾಂಗ್ ಸ್ಮಾತ್ ಬಿಯರ್ ಕಾಡೆಮ್ಮೆ ಪ್ರಮುಖ ಪ್ರಾಣಿಗಳು ಆಗಿ ಇಲ್ಲಿ ಕಂಡುಬರುತ್ತವೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನೈಸರ್ಗಿಕ ವಿಭಾಗದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಇದು ಸೇರಿದೆ ಮಹಾಬೋಧಿ ದೇವಾಲಯ ಬೋಧಗಯ ಈ ದೇವಾಲಯವು ಬಿಹಾರದ ಪಾಟ್ನಾದ ಬೋಧಗಯಾದಲ್ಲಿ ಕಂಡುಬರುತ್ತದೆ ಇಲ್ಲಿ ಬೌದ್ಧ ದೇವಾಲಯವನ್ನು ಕಟ್ಟಲಾಗಿದೆ ಇದನ್ನು ಎರಡು ಸಾವಿರದ ಎರಡರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಹುಮಾಯೂನ್ ಗೋರಿ ಇದು ಭಾರತದ ದೆಹಲಿಯಲ್ಲಿದೆ ಮೊಘಲ್ ದೊರೆ ಹುಮಾಯೂನ್ ಸೇರಿದಂತೆ ಹಲವು ಮೊಘಲ್ ಪ್ರತಿಷ್ಠಿತರ ಸಮಾಧಿಯನ್ನು ಇದು ಒಳಗೊಂಡಿದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಇದನ್ನು ಸೇರ್ಪಡೆ ಮಾಡಲಾಯಿತು ಕೆಂಪು ಕೋಟೆ ಇದು ದೆಹಲಿಯಲ್ಲಿದ್ದು ಮೊಘಲ್ ದೊರೆ ಅನ್ನು ಹದಿನಾರುನೂರ ಮೂವತ್ತೆಂಟರಲ್ಲಿ ಈ ಕೆಂಪು ಕೋಟೆಯನ್ನು ಕಟ್ಟಲು ಪ್ರಾರಂಭಿಸಿ ಹದಿನಾರುನೂರ ನಲವತ್ತೆಂಟರಲ್ಲಿ ಪೂರ್ಣಗೊಳಿಸಿದನು ಎರಡು ಸಾವಿರದ ಏಳರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಇದು ಶಹಜಹಾನನ್ನ ಹೊಸ ರಾಜಧಾನಿಯ ಅರಮನೆಯಾಗಿದೆ ಮಿನಾರ್ ಸಂಕೀರ್ಣ ಮತ್ತು ಸ್ಮಾರಕಗಳು ಇದು ದೆಹಲಿಯಲ್ಲಿ ಕಂಡುಬರುವ ಗೋಪುರವಾಗಿದ್ದು ಇದು ಜಗತ್ತಿನ ಅತಿ ದೊಡ್ಡ ಇಟ್ಟಿಗೆ ನಿರ್ಮಿತ ಗೋಪುರವಾಗಿದೆ ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ಚಂಪನಾರ್ ಪವಗದ್ ಆರ್ಕಿಯಾಲಜಿಕಲ್ ಪಾರ್ಕ್ ಇದು ಗುಜರಾತ್ನ ಮಹಲ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಈ ತಾಣವು ಐತಿಹಾಸಿಕ ಮತ್ತು ಜೀವಂತ ಸಾಂಸ್ಕೃತಿಕ ಪರಂಪರೆಗಳ ತಾಣವಾಗಿದೆ ಸಾಂಚಿಯ ಬುದ್ಧ ಸ್ಮಾರಕ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಮಧ್ಯಪ್ರದೇಶದ ರಾಜ್ಸೇನ್ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು ಭೂಪಾಲ್ನಿಂದ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಸಾಂಚಿ ಗ್ರಾಮದಲ್ಲಿ ಹಲವು ಬೌದ್ಧ ಸ್ಮಾರಕಗಳು ಇವೆ ಸಾಂಚಿಯು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಇದನ್ನು ಸೇರ್ಪಡೆ ಮಾಡಲಾಯಿತು ಜಂಬಿಟ್ಟ ಶಿಲಾಶ್ರಯಗಳು ಇದು ಮಧ್ಯಪ್ರದೇಶದ ರಾಯಸೇನ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎರಡು ಸಾವಿರದ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಭಾರತದ ಅತಿ ಪ್ರಾಚೀನ ಕಾಲದ ಜನಜೀವನದ ಕುರುಹಗಳನ್ನು ಇದು ಹೊಂದಿದೆ ಖಜರಾಹೋ ಸ್ಮಾರಕ ಸಮೂಹಗಳು ಇದು ಮಧ್ಯಪ್ರದೇಶದ ಚತ್ತಾಪುರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಭಾರತದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಇದನ್ನು ಹತ್ತೊಂಬತ್ತು ನೂರ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಅಜಂತಾ ಗುಹೆಗಳು ಈ ಅಜಂತಾ ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಅಜಂತಾ ಗುಹಾಂತರ ದೇವಾಲಯವನ್ನು ಹತ್ತೊಂಬತ್ತು ನೂರ ಎಂಬತ್ತ್ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಎಲ್ಲೋರ ಗುಹಾಲಯಗಳು ಇದು ಮಹಾರಾಷ್ಟ್ರದ ಔರಂಗಾಬಾದ್ ನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇದನ್ನು ರಾಷ್ಟ್ರಕೂಟ ಅರಸರು ನಿರ್ಮಿಸಿದ್ದರು ಇದನ್ನು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಎಲಿಫೆಂಟಾ ಗುಹೆಗಳು ಇದು ಮುಂಬೈ ನಗರದ ಸಮೀಪದಲ್ಲಿ ಸಾಗರದಲ್ಲಿರುವಂತಹ ಎಲಿಫೆಂಟಾ ದ್ವೀಪದಲ್ಲಿದೆ ಎಲಿಫೆಂಟಾ ದ್ವೀಪದ ಮೂಲ ಮರಾಠಿ ಹೆಸರು ಘಾರಾಪುರಿ ಅಂತೇಳಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಅಥವಾ ವಿಕ್ಟೋರಿಯಾ ಟರ್ಮಿನಲ್ಸ್ ಇದು ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಕಂಡುಬರುತ್ತದೆ ಇದನ್ನು ಮೊದಲು ವಿಕ್ಟೋರಿಯಾ ಟರ್ಮಿನಲ್ಸ್ ಎನ್ನುತ್ತಿದ್ದರು ಇದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಸೂರ್ಯ ದೇವಾಲಯ ಕೋನಾರ್ಕ್ ಒರಿಸ್ಸಾದ ಕೋನಾರ್ಕ್ನಲ್ಲಿ ಇದು ಕಂಡುಬರುತ್ತದೆ ಇದನ್ನು ಬ್ಲ್ಯಾಕ್ ಪಗೋಡಾ ಅಂತೇಳಿ ಕೂಡ ಕರೀತಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಭರತ್ಪುರ್ ಈ ರಾಷ್ಟ್ರೀಯ ಉದ್ಯಾನವನವು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಇದನ್ನು ಕಿಯೋಲಾಡಿಯೋ ಗಾನ್ ರಾಷ್ಟ್ರೀಯ ಉದ್ಯಾನವನ ಎಂದು ಕೂಡ ಕರೆಯುತ್ತಾರೆ ಇದನ್ನು ಮೊದಲು ಭರತ್ಪುರ ಪಕ್ಷಿಧಾಮ ಎಂದು ಕರೆಯುತ್ತಿದ್ದರು ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ದೇಶದ ಪ್ರಸಿದ್ಧ ಪಕ್ಷಿ ಸಂಕುಲವನ್ನು ಇದು ಹೊಂದಿದೆ ಜಂತರ್ ಮಂತರ್ ಜೈಪುರ್ ಜಂತರ್ ಮಂತರ್ ರಾಜಸ್ಥಾನದ ಪಿಂಕ್ ಸಿಟಿ ಎಂದು ಕರೆಯುವ ಜೈಪುರದಲ್ಲಿ ಕಂಡುಬರುತ್ತದೆ ಇದು ವಾಸ್ತುಶಿಲ್ಪದಲ್ಲಿರುವ ಖಗೋಳಶಾಸ್ತ್ರದ ಉಪಕರಣಗಳ ಸಂಗ್ರಹವಾಗಿದೆ ಇದನ್ನು ಎರಡ್ ಸಾವಿರದ ಹತ್ತರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಜಂತರ್ ಮಂತರ್ಗಳು ಪ್ರಸ್ತುತವಾಗಿ ಐದು ಸ್ಥಳಗಳಲ್ಲಿವೆ ಚೋಳ ದೇವಾಲಯಗಳು ತಮಿಳುನಾಡು ಚೋಳ ದೇವಾಲಯವು ಭಾರತದ ತಮಿಳುನಾಡು ರಾಜ್ಯದಲ್ಲಿದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬೃಹದೀಶ್ವರ ದೇವಾಲಯ ಗಂಗೈಕೊಂಡ ಚೋಳಪುರಂ ಅಂತೇಳಿ ಕರೀತಾರೆ ಐರಾವತೇಶ್ವರ ಬೃಹದೀಶ್ವರ ಇದು ತಂಜಾವೂರು ಇವು ಇವುಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಮಹಾಬಲಿಪುರಂ ಇದು ಕೂಡ ತಮಿಳ್ನಾಡಿನಲ್ಲಿ ಕಂಡುಬರುತ್ತದೆ ಇದು ತಮಿಳುನಾಡು ರಾಜ್ಯದ ಕಾಂಚೀಪುರಂನಲ್ಲಿ ಕಂಡುಬರುತ್ತದೆ ಇದನ್ನು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಇದು ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಪಲ್ಲವರು ಬಂದರು ನಗರವಾಗಿತ್ತು ಕೋಟೆ ಆಗ್ರಾ ಕೋಟೆಯು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡುಬರುತ್ತದೆ ಆಗ್ರಾ ಕೋಟೆಯನ್ನು ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಇದನ್ನು ಲಾಲ್ ಕಿಲಾ ಆಗ್ರಾದ ಕೆಂಪು ಕೋಟೆ ಎಂದು ಕರೆಯುತ್ತಾರೆ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಆಯ್ಕೆಯಾದ ಎರಡು ತಾಣಗಳು ತಾಜ್ಮಹಲ್ ಮತ್ತು ಆಗ್ರಾ ಕೋಟೆಗಳಾಗಿವೆ ಫತೇಫುರ್ ಸಿಕ್ರಿ ಫತೇಹುರ್ ಸಿಕ್ರಿಯು ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಇದನ್ನು ಹದಿನೈದುನೂರ ಎಪ್ಪತ್ತರಲ್ಲಿ ಮೊಘಲ್ ದೊರೆ ಅಕ್ಬರ್ ಕಟ್ಟಿಸಿದನು ಮೊಘಲ್ ವಾಸ್ತುಶಿಲ್ಪವು ಈ ನಗರದಲ್ಲಿ ಕಂಡುಬರುತ್ತದೆ ತಾಜ್ ಮಹಲ್ ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡುಬರುತ್ತದೆ ಇದು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಹತ್ತೊಂಬತ್ತೂರ ಎಂಬತ್ತ್ಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ತಾಜ್ಮಹಲ್ ಯಮುನಾ ನದಿಯ ದಡದಲ್ಲಿದೆ ಇದನ್ನು ಶಹಜಾನ್ ಕಟ್ಟಿಸಿದನು ಪರ್ವತ ರೈಲ್ವೆಗಳು ಡಾರ್ಜಿಲಿಂಗ್ ಹಿಮಾಲಯ ರೈಲ್ವೆ ಪಶ್ಚಿಮ ಬಂಗಾಳ ಹತ್ತೊಂಬತ್ತೈರದ ತೊಂಬತ್ತೊಂಬತ್ತರಲ್ಲಿ ಇದನ್ನು ಸೇರ್ಪಡೆ ಮಾಡಲಾಯಿತು ನೀಲ್ಗಿರಿ ಮೌಂಟೇನ್ ರೈಲ್ವೆ ಊಟಿ ತಮಿಳುನಾಡು ಎರಡು ಸಾವಿರದ ಐದರಲ್ಲಿ ಸೇರ್ಪಡೆ ಮಾಡಲಾಯಿತು ಸಿಮ್ಲಾ ರೈಲ್ವೆ ಹಿಮಾಚಲ ಪ್ರದೇಶ ಎರಡು ಸಾವಿರದ ಎಂಟರಲ್ಲಿ ದಿ ದಾರ್ಜಿಲಿಂಗ್ ಹಿಮಾಲಯ ರೈಲ್ವೆ ಕಾಲ್ಕಾ ಶಿಮ್ಲಾ ರೈಲ್ವೆ ಹಾಗೂ ದಿ ನೀಲಗಿರಿ ಮೌಂಟೇನ್ ರೈಲ್ವೆಗಳನ್ನು ಒಟ್ಟಾಗಿ ಮೌಂಟೇನ್ ರೈಲ್ವೆ ಎಂಬ ಹೆಸರಿನಡಿಯಲ್ಲಿ ಕ್ರಮವಾಗಿ ಹತ್ತೊಂಬತ್ತು ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ನಂದಾದೇವಿ ಮತ್ತು ವ್ಯಾಪಿ ಆಫ್ ಫ್ಲವರ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್ ಇದು ಉತ್ತರಾಖಂಡದ ನಂದಾದೇವಿ ಪರ್ವತದ ಆಸುಪಾಸಿನಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ ಎರಡು ಸಾವಿರದ ಹದಿನೇಳು ಮೀಟರ್ ಎತ್ತರದಲ್ಲಿರುವ ನಂದಾದೇವಿ ಶಿಖರದಲ್ಲಿ ಈ ಉದ್ಯಾನವನವನ್ನು ಕಂಡುಬರುತ್ತದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಯಿತು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಇದು ಹುಲಿ ಸಂರಕ್ಷಣಾ ತಾಣವಾಗಿದೆ ಇದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಹತ್ತೊಂಬತ್ತರ ಎಪ್ಪತ್ತ್ಮೂರರಲ್ಲಿ ಇದನ್ನು ಹುಲಿ ಸಂರಕ್ಷಣಾ ತಾಣವೆಂದು ಘೋಷಿಸಲಾಗಿದೆ ಇದು ಬಂಗಾಳಿ ಹುಲಿಗಳ ಸಂರಕ್ಷಣಾ ತಾಣವಾಗಿದೆ ರಾಜಸ್ಥಾನ ಕೋಟೆಗಳು ರಾಜಸ್ಥಾನದ ಆರು ಕೋಟೆಗಳು ಎರಡು ಸಾವಿರದ ಹದಿಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡು ಮೂವತ್ತನೇ ತಾಣಗಳಾಗಿವೆ ಈ ಕೋಟೆಗಳಲ್ಲಿ ಚಿತ್ತೋಗಾರ್ ಕುಂಬಾಲ್ಗರ್ ರಣತಂಬೂರ್ ಅಂಬರ್ ಜೈಸಲ್ಮೇರ್ ಗಾರಾನ್ ಒಟ್ಟು ಆರು ಕೋಟೆಗಳನ್ನು ಒಳಗೊಂಡಿದ್ದು ಇವು ಬೆಟ್ಟದ ಕೋಟೆಗಳಾಗಿದ್ದು ಸಂಕೀರ್ಣವಾಗಿವೆ ರಜಪೂತರು ರಕ್ಷಣೆಗಾಗಿ ನಿರ್ಮಿಸಿದ ಕೋಟೆಗಳು ಇವಾಗಿವೆ ರಾಣಿ ಕಿ ಬಾವಿ ಎರಡು ಸಾವಿರದ ಹದಿನಾಲ್ಕನೇ ಯುನೆಸ್ಕೋ ವಿಶ್ವ ಪರಂಪರೆ ಆಯ್ಕೆ ಸಮಿತಿ ಮೂವತ್ತೆಂಟನೇ ಅಧಿವೇಶನದಲ್ಲಿ ಗುಜರಾತಿನ ಪಠಾಣ್ ಬಳಿ ಇರುವ ರಾಣಿ ಬಾವಿಯನ್ನು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ ಸೋಲಂಕಿ ಸಾಮ್ರಾಜ್ಯದ ಅವಧಿಯಲ್ಲಿ ರಾಣಿ ಕಿ ವಲ್ ಅಥವಾ ರಾಣಿ ಬಾವಿ ಅಂತೇಳಿ ಕರೀತಿದ್ರು ಅಥವಾ ರಾಣಿ ಬಾವಿಯನ್ನು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದೊಂದು ಸಂಪದ್ಭರಿತ ಕೆತ್ತನೆಯ ಸ್ಮಾರಕವಾಗಿದೆ ಇದನ್ನು ಒಂದನೇ ಭೀಮದೇವ ಸಾವಿರದ ಇಪ್ಪತ್ತಾರರಿಂದ ಸಾವಿರದ ಅರವತ್ತ್ ಮೂರರ ಅವಧಿಯಲ್ಲಿ ತನ್ನ ಪತ್ನಿ ಉದಯಮತಿ ಜ್ಞಾಪಕಾರ್ಥವಾಗಿ ಇದನ್ನು ನಿರ್ಮಿಸಿದ್ದನು ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾಲ್ಕರಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಕ್ಕೆ ಇದನ್ನು ಸೇರ್ಪಡೆ ಮಾಡಲಾಯಿತು ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಸುರಕ್ಷಿತ ಪ್ರದೇಶ ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿರುವ ಹಿಮಾಚಲ ರಾಷ್ಟ್ರೀಯ ಉದ್ಯಾನ ಸುರಕ್ಷಿತ ಪ್ರದೇಶವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆ ಸಮಿತಿಯು ಸ್ವಾಭಾವಿಕ ಅಂದರೆ ಪ್ರಾಕೃತಿಕ ವಿಭಾಗದಲ್ಲಿ ಇದನ್ನು ವಿಶ್ವ ಪಾರಂಪರ ಪಟ್ಟಿಗೆ ಆಯ್ಕೆ ಮಾಡಿದ ಅಳವಿನ ಅಂಚಿನಲ್ಲಿರುವ ಅಪರೂಪದ ನೈಸರ್ಗಿಕ ಸಸ್ಯ ಸಂಕುಲ ಹಾಗೂ ಜೀವ ಪ್ರಭೇದದ ಒಳಗೊಂಡಿರುವ ಕಾರಣ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರ್ಪಡೆಗೊಳಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯದ ವಿಶ್ವ ಪಾರಂಪರಿಕ ತಾಣಗಳನ್ನು ನಾವಿಲ್ಲಿ ನೋಡೋಣ ಮೊದಲಾಗಿ ಹಂಪಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹಂಪಿಯು ಯುನೆಸ್ಕೋ ಪಾರಂಪರಿಕ ತಾಣದ ಪಟ್ಟಿಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರ್ಪಡೆಗೊಂಡಿತು ತುಂಗಭದ್ರಾ ನದಿಯ ದಡದಲ್ಲಿರುವ ಈ ಪ್ರವಾಸಿ ತಾಣವು ಬಳ್ಳಾರಿ ಜಿಲ್ಲೆಯಲ್ಲಿದೆ ವಿಜಯನಗರ ಕಾಲಾವಧಿಯಲ್ಲಿ ಹಂಪಿ ರಾಜಧಾನಿಯಾಗಿ ಪ್ರಸಿದ್ಧವಾಗಿತ್ತು ಹಂಪಿಯನ್ನು ಪ್ರಾಚೀನವಾಗಿ ಕಿಷ್ಕಿಂದಿ ಎಂದು ಕರೆಯಲಾಗುತ್ತಿತ್ತು ಹಂಪಿಯ ಸುತ್ತಮುತ್ತ ದ್ರಾವಿಡ ದೇವಾಲಯಗಳಿವೆ ಹದಿನಾಲ್ಕು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಪ್ರವಾಸಿಗರ ಕೇಂದ್ರವಾಗಿತ್ತು ಇದು ವಿರೂಪಾಕ್ಷ ದೇವಾಲಯ ರಥ ಇತರ ಸ್ಮಾರಕಗಳು ಇವು ಜಗತ್ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ ಪಟ್ಟದಕಲ್ಲು ನೂರ ಎಂಬತ್ತೇಳರಲ್ಲಿ ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರ್ಪಡೆಗೊಂಡಿದೆ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮತ್ತು ಮಲಪ್ರಭಾ ನದಿಯ ದಡದಲ್ಲಿ ಕಂಡುಬರುತ್ತದೆ ಇಲ್ಲಿ ಚಾಲುಕ್ಯ ಮನೆತನದಲ್ಲಿ ನಿರ್ಮಿಸಿದ ವಾಸ್ತುಶಿಲ್ಪಗಳಿವೆ ಇಲ್ಲಿರುವ ಸ್ಮಾರಕಗಳು ನಾಗರ ಮತ್ತು ದ್ರಾವಿಡ ಶೈಲಿಗಳಲ್ಲಿ ಕಂಡುಬರುತ್ತವೆ ಪಶ್ಚಿಮ ಘಟ್ಟಗಳು ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ನೈಸರ್ಗಿಕ ವಿಭಾಗದಲ್ಲಿ ಸೇರ್ಪಡೆಗೊಂಡಿವೆ ಪಶ್ಚಿಮ ಘಟ್ಟಗಳು ಜಗತ್ತಿನ ಹತ್ತು ಹಾಟೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಲ್ಲಿ ಒಂದಾಗಿವೆ ಜಗತ್ತಿನ ಜೀವ ವೈವಿಧ್ಯತೆಯ ತಾಣಗಳಲ್ಲಿ ಇವು ಒಂದಾಗಿವೆ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಪರ್ವತಗಳೆಂದು ಕರೆಯುತ್ತಾರೆ ಈ ಪರ್ವತ ಶ್ರೇಣಿಯು ಗುಜರಾತ್ ದಕ್ಷಿಣ ಭಾಗದಿಂದ ಆರಂಭವಾಗಿ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತವೆ ಪಶ್ಚಿಮ ಘಟ್ಟಗಳು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದವಿದ್ದು ನೂರು ಕಿಲೋಮೀಟರ್ ಅಗಲ ಇವೆ ಈ ಶ್ರೇಣಿಯಲ್ಲಿ ಒಂಬತ್ತು ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಮೀಸಲು ಅರಣ್ಯ ಪ್ರದೇಶಗಳಿವೆ ಹಾಗಾದರೆ ಗೆಳೆಯರೆ ಇಲ್ಲಿಯವರೆಗೆ ನಾವು ಭಾರತ ಮತ್ತು ಕರ್ನಾಟಕದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ತಿಳಿದುಕೊಂಡ್ವಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಿಂದ ಮ್ಯಾಡ್ಗೈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ವಿಡಿಯೋಗಳನ್ನಾಗಿರ್ಬೋದು ಅಥವಾ ಲೆಕ್ಚರ್ಸ್ ಕ್ವಶನ್ಸ್ಗಳನ್ನಾಗಿರ್ಬೋದು ಓದ್ಕೋಬೋದು ಧನ್ಯವಾದಗಳು